Hi guys, welcome back to my YouTube channel. Ivattin video dalli enappa andre ondu beautiful agiru sunset annu ತೋರಿಸ್ಕೊಡ್ತಿದ್ದೀನಿ. So ಆಮೇಲೆ ಇಲ್ಲಿಂದ ಈ ಲೊಕೇಶನ್ ಇಂದ ನಾನು ಲೊಕೇಶನ್ ಇಂದ ಒಂದು 3 km ಆಗುತ್ತೆ. So ಬನ್ನಿ. ನೀವು ಫಸ್ಟು ಇಲ್ಲಿಂದ ಸ್ಟಾರ್ಟ್ ಮಾಡಬೇಕಾಗತ್ತೆ. ಇದು ರಾಮತೀರ್ಥ ಅಂತ, ರಾಮತೀರ್ಥದಿಂದ ಆಮೇಲೆ ನಡ್ಕೊಂಡು ಹೋಗಬೇಕು ಮೇಲ್ಗಡೆ. ಸೊ ಇದು ಕಲ್ಯಾಣಿ, ಇಲ್ಲಿ ಮಳೆಗಾಲದಲ್ಲಂತೂ ಫುಲ್ ನೀರಿರುತ್ತೆ ಇಲ್ಲಿ. ಸೊ ಇಲ್ಲಿ 3 ಕಡೆ ಕಾಣ್ತಾ ಇದೆಯಲ್ಲ, ಸೊ ಇಲ್ಲಿ 3 ಕಡೆನೂ ನೀರು ಬರ್ತಾ ಇರುತ್ತೆ. ಆಮೇಲೆ ಅಲ್ಲಿಂದ ಹೋಗುತ್ತೆ ನೋಡಿ, ಒಂದು ಹೋಲ್ ಕಾಣ್ತಾ ಇದೆ, ಅಲ್ಲಿಂದ ನೀರು ಹೊರಗಡೆ ಸಮುದ್ರ ಹೋಗುತ್ತೆ. ಇದಾದಮೇಲೆ ಸಿಗೋದು ರಾಮತೀರ್ಥ. ದೇವಸ್ಥಾನ ರೈಟ್ ಸೈಡು ಒಂದು ತೀರ್ಥ ಅಂತ ಹರಿತಾ ಇರುತ್ತೆ, ಇದು 365 ದಿವಸನೂ ಹರಿತಾನೆ ಇರುತ್ತೆ. ಮಧ್ಯದಲ್ಲಿರೋದು ರಾಮ, ಲಕ್ಷ್ಮಣ ಮತ್ತು ಸೀತೆ. ಆಮೇಲೆ ಇಲ್ಲಿ ಅದು ಎಡಗಡೆ ಇರೋದು ವೀರಮಾರುತಿ ಅಂತ. ವೀರಮಾರುತಿ ಆದಮೇಲೆ ಇಲ್ಲಿ ಬಲಗಡೆ ವಿಘ್ನೇಶ್ವರ ಆದಮೇಲೆ ಇಲ್ಲಿ ನೋಡಿ ಮಹಾರಾಜ ಸಮಾಧಿ ಅಂತಿದೆ ನೋಡಿದ್ರಾ. ಬರುವಾಗ ರಾಮ ಟೆಂಪಲ್ ಎಲ್ಲ ಮುಗಿಸ್ಕೊಂಡು ಮೆಟ್ಲು ಹತ್ಕೊಂಡು ಬಂದೆ. ಸೊ ಈ ಮೆಟ್ಲು ಹೋಗ್ತಿರೋದು ಭರತೇಶ್ವರ ಟೆಂಪಲ್ಗೆ. ಇಲ್ಲಿ ಲೆಫ್ಟಲ್ಲಿ ನೋಡಿದ್ರೆ ಮೇನ್ ಬೀಚ್ ಕಾಣುತ್ತೆ. ಭರತೇಶ್ವರ ಟೆಂಪಲ್ ಇನ್ನೇನು ಬಂತು, ತೋರಿಸಿಬಿಡ್ತೀನಿ ಅದನ್ನು. ಇವಾಗ ನೋಡ್ತಿರೋದು ಇದು ಭರತೇಶ್ವರ ಟೆಂಪಲ್. ಇನ್ನು ಈಗ ನಾವು ಟಾಪಲ್ಲಿ ಇದ್ದೀವಿ, ಭರತೇಶ್ವರ ಟೆಂಪಲ್ ಟಾಪಲ್ಲಿ. ಸೊ ಇಲ್ಲಿಂದ ಸನ್ಸೆಟ್ ಕಾಣುತ್ತೆ, ಇಲ್ಲಿಂದ ಆ ಕಡೆ ನೋಡಿದ್ರೆ ಇದು ಮೇನ್ ಬೀಚ್ ಇದೆ, ಉಕ್ಕಡ ಮೇನ್ ಬೀಚ್ ಅಂತ. ಭರತೇಶ್ವರ ಟೆಂಪಲಿಂದ ಬಂದಾಯಿತು. ಆಮೇಲೆ ಇಲ್ಲಿ ನನ್ನ ರೈಟಿಗೆ ಕಾಣ್ತಿದ್ದಿಲ್ಲ, ಅದು ಭರತೇಶ್ವರ ಟೆಂಪಲ್ಲು. ಇಲ್ಲಿಂದ ಸ್ವಲ್ಪ ಮುಂದ್ಗಡೆ ಹೋಗಿ ಅಲ್ಲಿ ರೈಟಿಗೆ ಕಾಣ್ತಿದ್ದೆ ನೋಡಿ, ಮೇಲ್ಗಡೆ ಒಂದು ಆಲ್ಮರ ಕಾಣ್ತಾ ಇತ್ತು. ಸೊ ಅಲ್ಲೇ ಇರೋದು ವ್ಯೂ ಪಾಯಿಂಟ್. ನಾವಿವಾಗ ಆ ವ್ಯೂ ಪಾಯಿಂಟಿಗೆ ಬಂದುಬಿಟ್ವಿ. ನಾವು ಕೆಳಗಡೆ ತೋರಿಸ್ತಾ ಇದ್ನೆಲ್ಲ ಆಲದಮರ ಅಂತ, ಇದೇ ಆಲದಮರ ಅದು. ಆಮೇಲೆ ಈ ಕಡೆ ನೋಡೋದಾದರೆ ಇದೇ ಆ ಪ್ಲೇಸು ಸನ್ಸೆಟ್ ವ್ಯೂ ಪಾಯಿಂಟ್ ಅಂದರೆ. ಇಲ್ಲಿಂದ ತುಂಬ ಆಳ ಕಾಣ್ತದೆ ಮತ್ತು ಇಲ್ಲಿ ಸನ್ಸೆಟ್ ಸ್ವಲ್ಪ ಸ್ಟ್ರಾಂಗ್ ಆಗಿದೆ ಲೈಟು. ಸನ್ಸೆಟ್ ಸ್ವಲ್ಪ ಕೆಳಗಡೆ ಹೋದ್ರೆ ಚೆನ್ನಾಗಿ ಕಾಣುತ್ತೆ. ನೀವು ಈ ಜಾಗಕ್ಕೆ ಮಕ್ಕಳನ್ನಂತೂ ಕರ್ಕೊಂಡು ಬರಲೇಬೇಡಿ, ಯಾಕೆಂದರೆ ಸೇಫ್ಟಿ ತುಂಬ ಕಡಿಮೆ ಇದೆ ಇಲ್ಲಿ, ಅಂದರೆ ಡೀಪ್ ಆಗಿದೆಯಲ್ವಾ. ಸೊ ಇನ್ ಕೇಸ್ ನೀವು ಕರ್ಕೊಂಡು ಬರ್ತೀರಾ ಅಂದರೆ ಅದು ನೀವು ಕೇರ್ ಮಾಡಬೇಕಾಗುತ್ತೆ. ಓಕೆ, ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಮಾಡೋದನ್ನು ಮರಿಬೇಡಿ. ಮುಂದಿನ ವಿಡಿಯೋ ಸಿಗೋಣ.